ಹಾಯ್ ಲೋಗಚ್, ಎಲ್ಲರೂ ಕೂಡ ನನ್ನ ಮತ್ತೊಂದುಡಿಗೆ ಸ್ವಾಗತ. ಎಲ್ಲ ಸ್ಟೂಡೆಂಟ್ಗಳು ಇವಾಗ ಆಫ್ ಎಂಟ್ರಿ ಅನ್ನೋದು ಮಾಡಿದ್ದೀರಾ ಅನ್ಕೊತೀನಿ ಗೈಸ್. ಸೊ 95% ಸ್ಟೂಡೆಂಟ್ ಅದು ಮಾಡಿದ್ದೀರಾ. ಹಿಂಗೆ ಆ್ಯಸ್ ಫರ್ ಶೆಡ್ಯೂಲ್ ಪ್ರಕಾರ 15ನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟು 20ನೇ ತಾರೀಕು ಬೆಳಗ್ಗೆ ಒಂದು 10 ಗಂಟೆವರೆಗೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಅಂದರೆ ಕೊಟ್ಟಿದ್ದರು. ಸೊ ಗೈಸ್, ಇವಾಗ ಎಲ್ಲ ಸ್ಟೂಡೆಂಟ್ಗಳು ಮಾಡಿದ್ದೀರಾ ಅನ್ಕೊತೀನಿ ಆಪ್ಷನ್ ಎಂಟ್ರಿ. ನಾವು ಇವಾಗ ನೆಕ್ಸ್ಟ್ ನಿಮಗೆ ಬರೋದೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂತ. ನಿಮಗೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಇವಾಗ ಯಾವಾಗ ಬರುತ್ತೆ ಅಂತ ತುಂಬ ಸ್ಟೂಡೆಂಟ್ಗಳಾದರೂ ಒಂದು ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ. ಗೈಸ್, ಆಲ್ಮೋಸ್ಟು 90% ಸ್ಟೂಡೆಂಟ್ಗಳಿಗೆ ಗೊತ್ತಿರುತ್ತೆ. ಆ್ಯಸ್ ಪರ್ ಶೆಡ್ಯೂಲ್ ಪ್ರಕಾರ ನಿಮಗೆ ಶೆಡ್ಯೂಲಲ್ಲಿ ಕೊಟ್ಟಿದ್ದಾರೆ, ಆಫ್ಟರ್ 7 PM ಅಂತ ಕೊಟ್ಟಿದ್ದಾರೆ. ನೀವು ಕೇಳ್ಬೋದು ಗೈಸ್, ಸಂಜೆ 1 7 ಗಂಟೆಗೆ ಬರುತ್ತಾ ರಿಸಲ್ಟ್ ಅಂತ. ಹೌದು ಗೈಸ್, ನಿಮಗೆ ಸಂಜೆ 1 7 ಗಂಟೆಗೆ ಬರಬಹುದು ಅಥವಾ ನಿಮಗೆ ಬರದೇನು ಇರಬಹುದು. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಆಫ್ಟರ್ 7 PM ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಆಫ್ಟರ್ 7 PM ಮೀನ್ಸ್ ನಿಮಗೆ ಒಂದು ಸ್ವಲ್ಪ ಡಿಲೇ ಆಗಬಹುದು. ಮೊನ್ನೆ ನೀವು ನೋಡಿರ್ಬೋದು ಮಾಕ್ ಅಲಾಟ್ಮೆಂಟ್ ರಿಸಲ್ಟು, ಆಮೇಲೆ ಲಿಂಕ್ ಆಗಿರ್ಬೋದು, ಯಾವಾಗ ಯಾವಾಗ ಬಿಟ್ಟಿದ್ರೆ ಅಂತ ನಿಮಗೆ ಗೊತ್ತು ಗೈಸ್. ಓಕೆ, ಸ್ವಲ್ಪ ಆಫ್ಟರ್ 7 PM ಅಂದರೆ ಒಂದು 4-5 ತಾಸು ಸ್ವಲ್ಪ ಡಿಲೇ ಆದರೂ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ಗೈಸ್. ಆಮೇಲೆ ಇನ್ನೊಂದು ಏನಂದರೆ ಈ ಡೇಟ್ ಅನ್ನೋದು ನಿಮಗೆ ಎಕ್ಸ್ಟೆಂಡ್ ಕೂಡ ಆಗಬಹುದು, ಹೇಳೋಕ್ಕೆ ಬರಲ್ಲ. ಸೊ ನಿಮಗೆ ಎಕ್ಸ್ಟೆಂಡ್ ಆಗೋ ಒಂದು ಸಾಧ್ಯತೆ ಅಂತೂ ಒಂದು 80% ಎಕ್ಸ್ಟೆಂಡ್ ಆಗೇ ಆಗುತ್ತೆ. ಯಾಕಂದರೆ ಮನೆ ಕೂಡ ಒಂದು ಯಾವುದೇ ರೀತಿಯಿಂದ ಎಕ್ಸ್ಟೆಂಡ್ ಆದರೂ ಮಾಡಿಲ್ಲ. ಸೊ ನಿಮಗೆ ಗೈಸ್ ನೋಡಿ, ಇಲ್ಲಿ ಇನ್ನೂ ಒಂದು ಕೆಲವೊಂದು ಸ್ಟೂಡೆಂಟ್ಗಳು ರೀಅರೇಂಜ್ ಆಗಿರ್ಬೋದು, ಡಿಲೀಟ್ ಆಗಿರ್ಬೋದು, ಇನ್ನು ಕೆಲವೊಂದು ಸ್ಟೂಡೆಂಟ್ಸ್ ಆದರೂ ಇರುತ್ತವೆ. ಯಾಕಂದರೆ ಫಸ್ಟ್ ರೌಂಡ್ ಇದೆ. ಸೊ ಆದ್ದರಿಂದ ಒಂದು ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ತುಂಬ ಇದೆ. ಸೊ ಮಾಡಿದ್ರು ಕೂಡ ನಿಮಗೆ ಎಕ್ಸ್ಟೆಂಡ್ ಅನ್ನೋದು ಮಾಡ್ಬೋದು. 1-2 ಇಲ್ಲ 1 ಡೇಸ್ ಆದರೂ ನಿಮಗೆ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಸೊ 80% ಮಾಡ್ತಾರೆ ಗೈಸ್. ಓಕೆ, ಇಲ್ಲಾಂದರೆ ನಿಮಗೆ ಇವತ್ತು ಕೂಡ ರಿಸಲ್ಟ್ ಬರೋ ಒಂದು ಸಾಧ್ಯತೆ ಆದರೂ ಇದೆ. ಓಕೆ, ನಿಮಗೆ ರಿಸಲ್ಟ್ನ ಬಂದಮೇಲೆ ನಿಮಗೆ ಹೇಗೆ ಚೆಕ್ ಮಾಡೋದು, ಸೊ ಎಲ್ಲನೂ ಅಪ್ಡೇಟ್ನ ಮಾಡ್ತೀನಿ ಗೈಸ್ ನಿಮಗೆ ರಿಸಲ್ಟ್ ಬಂದಮೇಲೆ. ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆ, ಯಾವುದಕ್ಕೂ ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ, ಅದರಲ್ಲಿ ಕೂಡ ಜಾಯ್ನ್ ಆಗಿರಿ ಗೈಸ್. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ವಿಡಿಯೋ, ಅಂದರೆ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಗೈಸ್. ಸೊ ಅಷ್ಟೇ, ಸಿಗೋಣ ಗೈಸ್ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ.